ಯಾವ ವ್ಯಕ್ತಿ ಈ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣವನ್ನ ಕೊಡ್ತಾ ಇದ್ದಾನೆ, ಎಷ್ಟು ಹಣವನ್ನ ಕೊಡ್ತಾ ಇದ್ದಾನೆ ಅನ್ನೋ ಬಗ್ಗೆ ಜನರಿಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. ಇದರಿಂದ ಮುಂದೊಂದು ದಿನ ಆ ವ್ಯಕ್ತಿ ಪಕ್ಷಕ್ಕೆ ದೇಣಿಗೆ ನೀಡಿದ ನೆಪದಲ್ಲಿ ಸರ್ಕಾರದಿಂದ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಸರ್ಕಾರ ಈ ಚುನಾವಣಾ ಬಾಂಡ್ ಮೂಲಕ ಹಣವನ್ನ ತಗೊಂಡು ಏನೆಲ್ಲ ಅವರಿಗೆ ಸಹಾಯ ಮಾಡಿದೆ ಅನ್ನೋ ಗುಟ್ಟು ರಟ್ಟಾಗುತ್ತೆ. ಆದ್ರೂ ಕೂಡ SBIಗೆ ಈ ಒಂದು ಡೇಟಾ ನೀಡೋಕೆ 4 ತಿಂಗಳು ಟೈಮ್ ಬೇಕು ಅಂದ್ರೆ ಅದರಲ್ಲಿ ತಮ್ಮ ಕೈಚಳಕ ತೋರಿಸೋಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ವೀಕ್ಷಕರೇ ನಮಸ್ಕಾರ, ಎದಿನ.com ಗೆ ಸ್ವಾಗತ. ನಾನು GM ಪವಿತ್ರ. ಎಲೆಕ್ಟ್ರಾಲ್ ಬಾಂಡ್, ಈ ಹೆಸರು ಫೆಬ್ರವರಿ 15 ಹೆಚ್ಚಾಗಿ ಕೇಳ್ತಾ ಬಂದಿರುವಂತಹ ಒಂದು ಪದ. ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಎಲೆಕ್ಟರಲ್ ಬಾಂಡ್ ಅಸಂವಿಧಾನಿಕ ಅಂತ ಹೇಳಿ ಇದನ್ನ ಬ್ಯಾನ್ ಮಾಡಿದೆ. ಇದರ ಮೂಲಕ ಪ್ರಜೆಗಳ ಮಾಹಿತಿ ಪಡೆಯುವಂತ ಹಕ್ಕಿಗೆ ವಿರೋಧ ಆಗಿದೆ ಅನ್ನೋ ನಿಲುವನ್ನ ಕೋರ್ಟ್ ಎತ್ತಿ ಹಿಡಿದಿತ್ತು. ಕಳೆದ ಕೆಲ ವರ್ಷಗಳಿಂದ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ಅತ್ಯಂತ ಮಹತ್ವದ ನಿರ್ಧಾರ ಅಂದ್ರೆ ಅದು ಎಲೆಕ್ಟರಲ್ ಬಾಂಡ್ ಅನ್ನ ಬ್ಯಾನ್ ಮಾಡಿರೋದು. ಪ್ರಜಾಪ್ರಭುತ್ವ ಅರ್ಥಹೀನವಾಗಿದೆ ಈ ಎಲೆಕ್ಟರಲ್ ಬಾಂಡ್ ನಿಂದ. ಯಾವ ವ್ಯಕ್ತಿ ಈ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣವನ್ನ ಕೊಡ್ತಾ ಇದ್ದಾನೆ, ಎಷ್ಟು ಹಣವನ್ನ ಕೊಡ್ತಾ ಇದ್ದಾನೆ ಅನ್ನೋ ಬಗ್ಗೆ ಜನರಿಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. ಇದರಿಂದ ಮುಂದೊಂದು ದಿನ ಆ ವ್ಯಕ್ತಿ ಪಕ್ಷಕ್ಕೆ ದೇಣಿಗೆ ನೀಡಿದ ನೆಪದಲ್ಲಿ ಸರ್ಕಾರದಿಂದ ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಇದರಿಂದ ಪ್ರಜಾಪ್ರಭುತ್ವದಲ್ಲಿರುವಂತಹ ನಮ್ಮ ಜನರಿಗೆ ಸಮಸ್ಯೆ ಆಗಿದ್ದಂತೂ ಸತ್ಯ. ಇನ್ನು 2018 ಈ ಚುನಾವಣಾ ಬಾಂಡ್ ಮೊದಲು ಜಾರಿಗೆ ಬಂದಿತ್ತು. 2018 ತನಕ ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಚರ್ಚೆನೆ ನಡೆದಿರಲಿಲ್ಲ. ಕೊನೆಗೆ ಫೆಬ್ರವರಿ 2024 ಚುನಾವಣಾ ಬಾಂಡ್ ಬಗ್ಗೆ ಚರ್ಚೆಗಳು ಶುರುವಾಗೋಕೆ ಶುರುವಾಯಿತು. ಅದರಿಂದಾನೇ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನ ವ್ಯಕ್ತಪಡಿಸಲೇಬೇಕಾಗಿತ್ತು. ಹಾಗಾಗಿನೇ 2024 ಎಷ್ಟು ಬಾಂಡ್ಗಳನ್ನ ಖರೀದಿ ಮಾಡಲಾಗಿದೆ ಹಾಗೂ ಯಾರೆಲ್ಲ ಹಣವನ್ನ ಕೊಟ್ಟಿದ್ದಾರೆ, ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಈ ಚುನಾವಣಾ ಬಾಂಡ್ ಅನ್ನ ಪಡ್ಕೊಂಡಿದೆ. ಅದರಂತೆ ಮಾರ್ಚ್ 6 ಒಳಗೆ ಯಾವ ಪಕ್ಷಗಳು ಎಷ್ಟು ಮತ್ತು ಯಾರಿಂದ ಹಣ ಪಡೆದಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ನೀಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ನಂತರ ಚುನಾವಣಾ ಆಯೋಗಕ್ಕೂ ಕೂಡ ಈ ಮಾಹಿತಿಯನ್ನ ಮಾರ್ಚ್ 15 ಜನರ ಮುಂದೆ ಇಡಲೇಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಆಘಾತ ಆಗಿತ್ತು ಅಂತಾನೆ ಹೇಳ್ಬೋದು. ಸರ್ಕಾರ ಈ ಚುನಾವಣಾ ಬಾಂಡ್ ಮೂಲಕ ಹಣವನ್ನ ತಗೊಂಡು ಏನೆಲ್ಲ ಅವರಿಗೆ ಸಹಾಯ ಮಾಡಿದೆ ಅನ್ನೋ ಗುಟ್ಟು ರಟ್ಟಾಗತ್ತೆ. ಇನ್ನೇನು ಎಲೆಕ್ಷನ್ ಹತ್ರದಲ್ಲಿ ಇರೋದ್ರಿಂದ ವಿರೋಧ ಪಕ್ಷಗಳಿಗೆ ಹಾಗೂ ಸಿವಿಲ್ ಸೊಸೈಟಿಗೆ ಆಲ್ಮೋಸ್ಟ್ 1 ತಿಂಗಳ ಟೈಮ್ ಇರತ್ತೆ. ಯಾರು ಎಷ್ಟು ಹಣವನ್ನ ಕೊಟ್ಟಿದ್ದಾರೆ, ಆ ಹಣವನ್ನ ಪಡೆದು ಸರ್ಕಾರ ಅವರಿಗೆ ಏನ್ ಕೆಲಸ ಮಾಡಿಕೊಟ್ಟಿದೆ ಅನ್ನೋ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗತ್ತೆ. ಜೊತೆಗೆ ಏನೇನೆಲ್ಲ ಹಗರಣಗಳು ನಡೆದಿದೆ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋಕೆ ಸಮಯ ಕಾಲಾವಕಾಶ ಕೂಡ ಇತ್ತು. ಸೊ ಈ ಹಿಂದೆ ನಾವು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ವಿ, ಅದನ್ನ ನೀವು ಚೆಕ್ ಮಾಡಬಹುದು. ಅಂದ್ರೆ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ ಪಿನ್ ಟು ಪಿನ್ ನಿಮ್ಗೆ ಅರ್ಥ ಆಗತ್ತೆ. ಸೊ ನಮ್ಗೆ ಒಂದು ಅನುಮಾನ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಮೋದಿ ಸರ್ಕಾರ ಈ ಸುಪ್ರೀಂ ಕೋರ್ಟ್ ನ ಮಾತನ್ನ ಕೇಳತ್ತಾ ಅನ್ನೋದು. ಆದ್ರೆ ರೂಲ್ಸ್ ಇಸ್ ಅ ರೂಲ್ಸ್ ಅಲ್ವಾ, ಕೇಳಲೇಬೇಕು. ಹಾಗೆ ಈಗ SBI ತನ್ನಲ್ಲಿರುವಂತಹ ಡೇಟಾವನ್ನ ಚುನಾವಣಾ ಆಯೋಗಕ್ಕೆ ಕೊಡ್ಲೇಬೇಕಿತ್ತು. ಈ SBI ಅನ್ನೋದು ಸರ್ಕಾರಿ ಬ್ಯಾಂಕ್, ಆದ್ರೆ ಸರ್ಕಾರದ ಅಡಿ ಬರೋದಿಲ್ಲ. ಅಂದ್ರೆ ಇದೊಂದು ಸ್ವತಂತ್ರ ಬ್ಯಾಂಕ್, ಬ್ಯಾಂಕ್ನ ಕೆಲಸಗಳಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಅಥವಾ ಪಾತ್ರ ಇರೋದಿಲ್ಲ. ಸೊ ಇದೇ SBI ಈ ಬಾಂಡ್ ವಿಚಾರವಾಗಿ ಈಗ ಒಂದು ಮೊಕದ್ದಮೆ ಹೂಡಿದೆ. ಅದೇನಂದ್ರೆ ಏಪ್ರಿಲ್ 12, 2019 ಫೆಬ್ರವರಿ 15, 2022 22,217 ಎಲೆಕ್ಟ್ರಾಲ್ ಬಾಂಡ್ಗಳು ಸೇಲ್ ಆಗಿತ್ತು. ಒಂದೊಂದು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಮ್ಯಾಕ್ಸಿಮಮ್ 1 ಕೋಟಿ ರೂಪಾಯಿ ತನಕ ದೇಣಿಗೆಯನ್ನ ನೀಡಬಹುದು. ಅಲ್ಲದೆ ಒಬ್ಬ ವ್ಯಕ್ತಿ ಎಷ್ಟು ಬೇಕಿದ್ದು ಎಲೆಕ್ಟ್ರಾಲ್ ಬಾಂಡ್ಗಳನ್ನ ಖರೀದಿ ಕೂಡ ಮಾಡುವಂತ ಅವಕಾಶ ಇತ್ತು. ಈ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ 2 ತರನಾದಂತ ಸೆಟ್ ಇರುತ್ತೆ. ಸೊ 22,217 ಬಾಂಡ್ ಇಲ್ಲಿ ಡಬಲ್ ಆಗತ್ತೆ, ಅಂದ್ರೆ 44,434 ಆಗತ್ತೆ. ಹಾಗಾಗಿ ಈ 44,434 ಡೇಟಾವನ್ನ ನಾವು ಚೆಕ್ ಮಾಡಬೇಕು. ಸೊ ನಮ್ಗೆ ಸಮಯ ಸಾಕಾಗೋದಿಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ SBI ಹೇಳಿದೆ. ಎಷ್ಟು ಟೈಮ್ ಗೊತ್ತಾ? ಕೆಲವೊಂದಿಷ್ಟು ದಿನ ಅಲ್ಲ, ಕೆಲವೊಂದಿಷ್ಟು ವಾರ ಅಲ್ಲ, ಅಥವಾ 1 ತಿಂಗಳಲ್ಲ, ಬರೋಬ್ಬರಿ 4 ತಿಂಗಳ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ SBI ಹೇಳಿದೆ. ಅದರಂತೆ ಅಂದ್ರೆ ಜೂನ್ 30 ನಮ್ಗೆ ಕಾಲಾವಕಾಶ ಕೊಡಿ, ಅಷ್ಟರಲ್ಲಿ ಯಾರು ಯಾರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂತ SBI ಹೇಳಿರುವಂತ ಮಾತಿದು.
ದೇಶದ ಜನ ತಿಳ್ಕೊಂಡಿದ್ಯೇನಂತಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಮೂಲಕ ಯಾವುದೋ ಒಂದು ಮುಖ ಮಾಡಿ ಹೋಗ್ತಾ ಇದ್ದಂತ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ದೊಡ್ಡ ಗೆಲುವು ಅಂತ ಅಂದ್ಕೊಂಡಿದ್ರು. ಆದ್ರೆ ಇಂತಹ ಒಂದು ಗೆಲುವಿನ ನಿರ್ಧಾರಕ್ಕೆ ಸರ್ಕಾರದ ಏನೂ ಪಾತ್ರ ಇಲ್ಲದೆ ಇರುವಂತ SBI ಈಗ ಒಂದ್ ರೀತಿ ಉಡಾಫೆಯ ಉತ್ತರವನ್ನ ನೀಡಿದೆ. ಯಾಕಂದ್ರೆ ಈಗ ಎಲ್ಲಾನು ಕೂಡ ಕಂಪ್ಯೂಟರ್ ಲ್ಯಾಪ್ಟಾಪ್ ಅನ್ನೋ ಡೇಟಾಗಳ ಮೂಲಕನೇ ಕೆಲಸ ನಡೀತಾ ಇರೋದು. ಯಾವುದು ಕೂಡ ಮೊದಲಿನ ರೀತಿ ಫೈಲ್ಗಳಲ್ಲಿ ಬರ್ಕೊಂಡು ಇಡುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ಆದ್ರೂ ಕೂಡ SBIಗೆ ಈ ಒಂದು ಡೇಟಾ ನೀಡೋಕೆ 4 ತಿಂಗಳು ಟೈಮ್ ಬೇಕು ಅಂದ್ರೆ ಅದರಲ್ಲಿ ತಮ್ಮ ಕೈಚಳಕ ತೋರಿಸೋಕೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಆದ್ರೂ ಕೂಡ SBIನ ಈ ರೀತಿಯ ಹೇಳಿಕೆ ಹಿಂದೆ ಸರ್ಕಾರದ ಕೈವಾಡ ಇದೆ ಅನ್ನೋದು ಕೂಡ ಅರ್ಥ ಆಗದೆ ಇರೋ ವಿಚಾರ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಚುನಾವಣಾ ಬಾಂಡ್ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ಲ ನೋಡಿ. ಇದ್ರ ಬಗ್ಗೆ ನಮ್ಗೆ ಚುನಾವಣೆ ಮುಗಿಯೋಕ್ಕಿಂತ ಮೊದ್ಲೇ ಗೊತ್ತಾಗ್ಬೇಕಾಗಿದೆ. ಆದ್ರೆ SBI ಮಾತ್ರ 4 ತಿಂಗಳ ಕಾಲಾವಕಾಶ ಕೇಳ್ತಾ ಇದೆ. ಚುನಾವಣೆ ಮುಗಿದ್ಮೇಲೆ ಯಾರು ಎಷ್ಟು ಕೊಟ್ರು, ಯಾವ್ಯಾವ ಪಕ್ಷಗಳು ಏನೆಲ್ಲ ಹಗರಣ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿ ಏನ್ ಯೂಸ್ ಇದೆ? ಈ ವಿಷಯ ಚುನಾವಣೆ ಮುಗಿಯೋಕ್ಕಿಂತ ಮೊದ್ಲೇ ಗೊತ್ತಾಗ್ಬೇಕಾಗಿದೆ. ಸರ್ಕಾರ ಕೋಟಿಗಟ್ಟಲೆ ಜನರ ವೋಟ್ ಮಾಡೋಕೆ ತಯಾರಿ ಮಾಡ್ಕೊಳ್ತಾ ಇದೆ. ಇಷ್ಟೆಲ್ಲ ವೋಟಿಂಗ್ ಕೌಂಟ್ಗಳು, ಮಷಿನ್ಗಳು, EVM ಮಷಿನ್ಗಳಿರತ್ತೆ. ಕೋಟಿಗಟ್ಟಲೆ ಜನರ ವೋಟಿಂಗ್ ಅನ್ನ ನೀವು ಒಂದೇ ದಿನದಲ್ಲಿ ಮಾಡಿ ಮುಗಿಸೋಕಾಗತ್ತೆ. ಇದಕ್ಕೆಲ್ಲ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಆದ್ರೆ SBI ಹೇಳತ್ತೆ 44,000 ಡೇಟಾವನ್ನ ಕಲೆಕ್ಟ್ ಮಾಡೋಕೆ ಟೈಮ್ ಬೇಕು, 4 ತಿಂಗಳು ಟೈಮ್ ಕೊಡಿ ಅಂತ ಸಹ ಕೇಳತ್ತೆ. ವೀಕ್ಷಕರೇ, ನೀವೇ ಯೋಚನೆ ಮಾಡಿ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ನಿರ್ಧಾರವನ್ನ ತಗೊಂಡಿದೆ. ಈ ಒಂದು ನಿರ್ಧಾರಕ್ಕೆ ಬೆಲೆ ಬರಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಯಾವ ದಿನ ಎಲ್ಲ ಮಾಹಿತಿಯನ್ನ ಜನರ ಮುಂದೆ ಇಡಿ ಅಂತ ಹೇಳಿತ್ತೋ ಅದೇ ದಿನ ಮಾಹಿತಿ ಬರಬೇಕು. 4 ತಿಂಗಳಾದ್ಮೇಲೆ SBI ಅವ್ರಿಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಂಡು ಆ ಮಾಹಿತಿಯನ್ನ ಜನರ ಮುಂದೆ ತಂದಿಟ್ರೆ ಅದರಿಂದ ಏನ್ ಲಾಭ ಇದೆ? ಸುಪ್ರೀಂ ಕೋರ್ಟ್ನ ಈ ನಿರ್ಧಾರಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿ ಆಗತ್ತೆ. SBI ಅವರಿಗೆ ಎಷ್ಟು ಧೈರ್ಯ ಇದೆ ನೋಡಿ. ಈ ನಿರ್ಧಾರಕ್ಕೆ ಗಡುವು ಸಹ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಈಗ ದೊಡ್ಡ ಹಗರಣವನ್ನ ಬಯಲಿಗೆಳಿಯುವಂತ ಕೆಲಸ ಮಾಡೋಕೆ ಹೊರಟಿದೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸೋದು ಬಿಟ್ಟು 4 ತಿಂಗಳು ಟೈಮ್ ಬೇಕು ಅಂತ ಹೇಳಿ ಎಲ್ಲವನ್ನ ಮರೆಮಾಚೋ ಪ್ರಯತ್ನಕ್ಕೆ ಕೈ ಹಾಕಿದೆ SBI. ಈ ದುರುದ್ದೇಶಕ್ಕಾಗಿ ಸುಪ್ರೀಂ ಕೋರ್ಟ್ ಈಗ SBIಗೆ ಫೈನ್ ಕಟ್ಟುವಂತೆ ಕೂಡ ಹೇಳಬೇಕಾಗಿದೆ. ಯಾಕಂದ್ರೆ SBI ಸಾಮಾನ್ಯ ಜನರ ಬಳಿ ಆ ಫೈನು ಈ ಫೈನ್ ಅಂತ ತೆಗೆದುಕೊಳ್ಳೋದು ನಿಮ್ಗೆ ಗೊತ್ತೇ ಇದೆ. ಸರಿಯಾದ ಸಮಯಕ್ಕೆ ಡೀಟೇಲ್ಸ್ ಕೊಟ್ಟಿಲ್ಲ ಅಂತಂದ್ರೆ SBI ಕೂಡ ಫೈನ್ ಕಟ್ಟಲೇಬೇಕಲ್ವಾ? March 6ಕ್ಕೆ ಡೇಟಾವನ್ನ ಚುನಾವಣಾ ಆಯೋಗಕ್ಕೆ ನೀಡಬೇಕು ಅಂತ ಹೇಳಿದ್ರು. ಕೊನೆಯ ಇನ್ನೆರಡು ದಿನ ಇದೆ ಅಂತ ಹೇಳುವಾಗ ನಿನ್ನೆ ಬಂದು SBI ಇಲ್ಲ, ಮಾಹಿತಿ ನೀಡೋಕಾಗೋದಿಲ್ಲ, ನಮ್ಗೆ ಮತ್ತೂ ಟೈಮ್ ಬೇಕು ಅಂತ ಹೇಳತ್ತೆ. ಈ SBI ಅವರೇನು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರಾ, ಇಲ್ಲ ಅಂತಂದ್ರೆ ಪುಸ್ತಕದಲ್ಲಿ ಅಥವಾ ಕಾರ್ಬನ್ ಪೇಪರ್ಗಳಲ್ಲಿ ಇನ್ನೂ ಕೂಡ ಬರಿತಾ ಕೂತಿದಾರಾ ಅನ್ನೋದೇ ನಮ್ಗೆ ಅರ್ಥ ಆಗೋದಿಲ್ಲ. ವೀಕ್ಷಕರೆ, ನಿಮಗೂ ಗೊತ್ತು, ನಮಗೂ ಗೊತ್ತು, SBI ಹೇಳದಂತೆ 4 ತಿಂಗಳು ಟೈಮ್ ಕೊಟ್ರೆ ಏನೆಲ್ಲ ಆಗಬಹುದು ಅಂತ. ಸೊ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಈ ಚುನಾವಣಾ ಬಾಂಡ್ ಮೂಲಕ ಪಕ್ಷಕ್ಕೆ ಯಾರು ಹಣವನ್ನ ಕೊಟ್ಟಿದ್ದಾರೆ, ಎಷ್ಟು ಹಣವನ್ನ ಕೊಟ್ಟಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ ಆ ಹಣದಿಂದಾನೇ ಗೆದ್ದನ ಅನ್ನೋ ಬಗ್ಗೆ ಪ್ರಜೆಗಳಿಗೆ ಗೊತ್ತಾಗೋದಿಲ್ಲ. ಪ್ರಜೆಗಳ ಮಾಹಿತಿ ಹಕ್ಕು ಇಲ್ಲಿ ಉಲ್ಲಂಘನೆ ಆಗತ್ತೆ. ಇಲ್ಲಿ ಪಾರದರ್ಶಕತೆ ಇಲ್ಲ. ಹಣ ಕೊಟ್ಟವರು ಸರ್ಕಾರದಿಂದ ಏನ್ ರಿಟರ್ನ್ ತಗೊಂಡ್ರು ಅನ್ನೋ ಬಗ್ಗೆ ಸಹ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಈ ಚುನಾವಣಾ ಬಾಂಡ್ ಅನ್ನ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿತ್ತು. ಈ ಚುನಾವಣಾ ಬಾಂಡ್ ಬಗ್ಗೆ ಕೇಳೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಕೂಡ ಹೌದು. ಚುನಾವಣೆಯ ನಂತರ ನಮ್ಗೆ ವಿಷಯ ಗೊತ್ತಾದ್ರೆ ಈ ಚುನಾವಣೆ ಕೂಡ ಅಸಂವಿಧಾನಿಕ ಅಂತಾನೆ ಆಗ್ಬಿಡತ್ತೆ. ನಮ್ಮ ಹಕ್ಕನ್ನ ಕಸಿದ್ಕೊಂಡು ಚುನಾವಣೆ ನಡೆಸೋದು ಅಂದ್ರೆ ಹೇಗ್ ಸಾಧ್ಯ? ಚುನಾವಣಾ ಬಾಂಡ್ ಬಗ್ಗೆ ಉತ್ತರ ಸಿಗದೆ ಹೋದ್ರೆ ಜನ ಅಂಧರಾಗಿ ವೋಟ್ ಮಾಡಿದ ಹಾಗೆ ಆಗತ್ತೆ. ಅಂದ್ರೆ ಕೆಲವೊಂದಿಷ್ಟು ಅಂಧಭಕ್ತರು ಬಿಡಿ ವೋಟ್ ಮಾಡ್ತಾರೆ, ಅವರಿಗೆ ಚುನಾವಣಾ ಬಾಂಡ್ ಬ್ಯಾನ್ ಆಗ್ಲಿ ಆಗದೆ ಇರ್ಲಿ ಅವ್ರು ವೋಟ್ ಮಾಡ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು ನಿಜವಾದ ಮತದಾರನ ಬಗ್ಗೆ ಮಾತ್ರ. ಯಾವುದಾದ್ರೂ ಒಂದು ಕಂಪನಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ಕೋಟಿಗಟ್ಟಲೆ ಕೊಡತ್ತೆ ಅಂದ್ರೆ ಆ ರಾಜಕೀಯ ಪಕ್ಷದಿಂದ ಆ ಕಂಪನಿಗಳು ರಿಟರ್ನ್ ಏನಾದ್ರೂ ಪಡ್ಕೊಂಡೇ ಪಡ್ಕೊಳತ್ತಲ್ವಾ? ಒಂದು ಕೊಟ್ಟು ಒಂದ್ ತಗೊಳ್ಳೋ ವ್ಯವಸ್ಥೆ. ಇಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರಣೆ ಇದು. ಆದ್ರೆ ಇದಕ್ಕೆ ಈ SBI ಈಗ ಅಡ್ಡಗಲ್ ಹಾಕ್ತಾ ಇದೆ. ಇನ್ನು ನ್ಯೂಸ್ ಮಿನಿಟ್ ನ ವರದಿ ಪ್ರಕಾರ ಒಂದಿಷ್ಟು ಲಾಸ್ ನಲ್ಲಿ ಇದ್ದಂತ ಕಂಪನಿಗಳು ಕೂಡ ಈ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಸರ್ಕಾರಕ್ಕೆ ದೇಣಿಗೆಯನ್ನ ನೀಡಿದೆ. ಯಾವ ಕಂಪನಿಗಳು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣವನ್ನ ಕೊಟ್ಟಿಲ್ವೋ ಅಂತಹ ಕಂಪನಿಗಳ ಮೇಲೆ ತನಿಖೆ ಕೂಡ ಮಾಡಲಾಯಿತು, ರೈಡ್ ಕೂಡ ನಡೆಸಲಾಯಿತು. ನಂತರ ಅವರು ಎಲೆಕ್ಟ್ರಾಲ್ ಬಾಂಡ್ ನ ಖರೀದಿ ಮಾಡೋಕೆ ಶುರು ಮಾಡಿದ್ರು ಅಂತ ಹೇಳಿದೆ. ಈ ಎಲೆಕ್ಟ್ರಾಲ್ ಬಾಂಡ್ ಹೆಸರಲ್ಲಿ ಎಂತಹ ದೊಡ್ಡ ಹಗರಣಗಳು ನಡೀತಾ ಇದೆ! ಬಹುಶಃ ಇದೆಲ್ಲ ಗೊತ್ತಾಗಿನೇ ಕೋರ್ಟ್ ಈ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಬ್ಯಾನ್ ಮಾಡಿದೆ ಅಂತ ಅನ್ಸತ್ತೆ.
ಆದ್ರೆ SBI ಕೊಡ್ತಾ ಇರೋ ಈ ಕಾರಣಗಳನ್ನ ಸುಪ್ರೀಂ ಕೋರ್ಟ್ ಒಪ್ಕೊಳ್ಬಾರ್ದು. ಸ್ವಲ್ಪ ದಿನದ ಮಟ್ಟಿಗೆ ಬ್ಯಾಂಕ್ ಅನ್ನ ಕ್ಲೋಸ್ ಮಾಡಿ, ನಿಮ್ಮ ಊಟ ಟೈಮ್ ಇರತ್ತಲ್ವಾ ಆ ಊಟ ಟೈಮ್ ಅನ್ನ ಕಡಿಮೆ ಮಾಡಿ ಆ 44,000 ಡೇಟಾವನ್ನ 2 ದಿನದಲ್ಲಿ ಕಲೆಕ್ಟ್ ಮಾಡ್ಕೊಡಿ. ನೀವು ಪುಸ್ತಕದಲ್ಲಾದ್ರೂ ಬರೆದ್ರು ಪರವಾಗಿಲ್ಲ, ಅಥವಾ ನೆಲದಲ್ಲಿ ಹುಗ್ದಿಟ್ಟಿದ್ದನ್ನು ಹೊರಗೆ ತೆಗೆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ಇಂಥ ದಿನ ನಮ್ಗೆ ಎಲ್ಲಾ ಡೇಟಾ ಬೇಕು ಅಂತ ಆದೇಶ ಕೊಡ್ಲೇಬೇಕಾಗಿದೆ. ಅಥವಾ ಸುಪ್ರೀಂ ಕೋರ್ಟ್ ನಿರ್ಧಾರಕ್ಕೆ ತಲೆ ಬಾಗದೆ ಇದ್ಮೇಲೆ ಅದು ಸುಪ್ರೀಂ ಕೋರ್ಟ್ಗೆ ಮಾಡುವಂತ ಅವಮಾನ. ಸುಪ್ರೀಂ ಕೋರ್ಟ್ ಈ ಅವಮಾನವನ್ನ ಸಹಿಸಿಕೊಂಡು ಆಯ್ತಪ್ಪ 4 ತಿಂಗಳು ಬಿಟ್ಟು ಡೇಟಾ ಕೊಡು ಅಂತ ಹೇಳ್ತಾರಾ, ಅಥವಾ ಡೆಡ್ ಲೈನ್ ಇದ್ದ ದಿನಾನೇ ಕೊಡಿ ಅಂತ ಹೇಳತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಭಾರತದ ಪ್ರಜಾಪ್ರಭುಗಳಾದ ನಾವು ದಯವಿಟ್ಟು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಜಾಪ್ರಭುತ್ವದ ಕತ್ತು ಹಿಸ್ಕಿ ಸಾಯಿಸಲಾಗ್ತಾ ಇದೆ. ನಾವು ಸುಮ್ಮನಿದ್ರೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಪ್ರಜಾಪ್ರಭುತ್ವ ನಿರ್ನಾಮ ಆಗೋದಂತೂ ಖಂಡಿತ. ಸೊ ವೀಕ್ಷಕರೇ, ಯೋಚಿಸಿ ಒಂದ್ ನಿರ್ಧಾರಕ್ಕೆ ಬನ್ನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.